ಕೊರೋನಾ ಅನ್ನುವಂತಹ ದೊಡ್ಡ ಅಸುರ, ಆತನ ವಿರುದ್ಧ ಭಾರತ ನಡೆಸಿರುವಂತಹ ಮೊದಲ ಹಂತದ ಸಮರ ನಾಳೆ ಕೊನೆಯಾಗುತ್ತೆ. ಈ 21 ದಿನಗಳ ಯುದ್ಧದಲ್ಲಿ ಭಾರತ ಸಾಧ್ಯವಾದಷ್ಟು ಕೊರೋನಾ ವೈರಸ್ ಅನ್ನು ಕಂಟ್ರೋಲ್ ಮಾಡಿದೆ. ಆದರೂ ಕೂಡ ಈ ಹೆಮ್ಮಾರಿ ಅಟ್ಟಹಾಸ ಕಮ್ಮಿ ಏನಾಗಿಲ್ಲ. ಹೀಗಾಗಿ ನಾಳೆಯಿಂದ ದೇಶದಲ್ಲಿ 2ನೇ ಸುತ್ತಿನ ಸಮರ ಕೂಡ ಶುರುವಾಗ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರಧಾನಿ ಮೋದಿ ತಮ್ಮ ಪಾಂಚಜನ್ಯವನ್ನು ಮೊಳಗ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿ. ದೇಶದೆಲ್ಲೆಡೆ ಅಬ್ಬರಿಸುತ್ತಿರುವ ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಪ್ರಧಾನಿ ಮೋದಿ ಮಾಡಿದ ಘೋಷಣೆ ಇದು. ದೇಶವನ್ನ ಕೊರೋನಾದಿಂದ ಮುಕ್ತವಾಗಿಸೋಕೆ ಬರೋಬ್ಬರಿ 21 ದಿನಗಳ ಕಾಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಲಾಕ್ಡೌನ್ ಘೋಷಣೆ ಮಾಡಿದ್ರು. ಕೊರೋನಾ ಅಸುರನ ತೊಲಗಿಸೋಕೆ 21 ದಿನಗಳ ಸಮರ ಸಾರಿದ್ರು. ಈ ಕೊರೋನಾ ಮಹಾಸಮರದ ಮೊದಲ ಹಂತ ನಾಳೆಗೆ ಅಂತ್ಯಗೊಳ್ಳಲಿದೆ. ನಾಡಿದ್ರಿಂದ ಕೊರೋನಾ ಲಾಕ್ಡೌನ್ 2ನೇ ಹಂತ ಶುರುವಾಗೋ ಎಲ್ಲಾ ಸಾಧ್ಯತೆಗಳಿವೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಗ್ಗೆ 10 ಗಂಟೆಗೆ ಮತ್ತೊಮ್ಮೆ ದೇಶವನ್ನುದ್ದೇಶಿಸಿ ಮಾತನಾಡಲಿದ್ದು, ಕೊರೋನಾ ಲಾಕ್ಡೌನ್ ಮುಂದುವರಿಕೆ ಸೇರಿದಂತೆ ಇನ್ನಷ್ಟು ಹೊಸ ಯೋಜನೆಗಳನ್ನು ಮುಂದೂಡೋ ಸಾಧ್ಯತೆ ಇದೆ. ನಾಳೆ ಪ್ರಧಾನಿ ಮೋದಿ ಏನೆಲ್ಲ ಹೇಳಬಹುದು ಅನ್ನೋದನ್ನೇ ಇಡೀ ದೇಶ ಕಾತರದಿಂದ ಕಾಯ್ತಿದೆ. ಲಾಕ್ಡೌನ್ ಬಗ್ಗೆ ನಾಳೆ ಪ್ರಧಾನಿ ಮೋದಿ ಏನ್ ಹೇಳಬಹುದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಪ್ರಧಾನಿ ಮೋದಿ ನಾಡಿದ್ದರಿಂದ ಶುರುವಾಗಲಿರೋ 2ನೇ ಹಂತದ ಲಾಕ್ಡೌನ್ ಹೇಗಿರುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಲಾಕ್ಡೌನ್ ನಿಯಮಗಳು ಸಡಿಲಿಕೆ ಆಗುತ್ತಾ ಅನ್ನೋ ಕುತೂಹಲ ಇದೆ. ಹಾಟ್ಸ್ಪಾಟ್ ಬಿಟ್ಟು ಉಳಿದೆಡೆ ಲಾಕ್ಡೌನ್ ನಿಯಮ ಸಡಿಲಿಕೆ ಬಗ್ಗೆ ಮಾತನಾಡೋ ಸಾಧ್ಯತೆ ಇದೆ. ಕೈಗಾರಿಕೆಗಳ ಓಪನ್ಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ, ರೈಲು ದೇಶೀಯ ವಿಮಾನ ಸಂಚಾರ ಶುರುವಾಗುತ್ತಾ, ಹಾಗೆಯೇ ಕಟ್ಟಡ ನಿರ್ಮಾಣ ಪುನರಾರಂಭ ಆಗುತ್ತಾ ಅಂತ ಜನ ಕಾಯ್ತಿದ್ದಾರೆ. ಅಂತಾರಾಜ್ಯ ಸರಕು ಸಾಗಾಟಕ್ಕೆ ಅನುಮತಿಸ್ತಾರ, ಮದ್ಯ ಮಾರಾಟಕ್ಕೆ ಅವಕಾಶ ಸಿಗುತ್ತಾ, ರೈತರಿಗೆ ಹೊಸದೇನಾದರೂ ಪ್ಯಾಕೇಜ್ ಸಿಗುತ್ತಾ ಅನ್ನೋ ಕುತೂಹಲ ಇದೆ. 21 ದಿನದಿಂದ ಎದುರಾಗಿದ್ದ ಕಾರ್ಮಿಕರ ಕಷ್ಟದ ದಿನಗಳು ದೂರ ಆಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಹಾಗೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮೋದಿ ಏನಾದರೂ ಸಲಹೆ ಕೊಡ್ತಾರಾ ಅನ್ನೋದನ್ನು ನೋಡಬೇಕು. ಕಳೆದ ಬಾರಿ ಚಪ್ಪಾಳೆ ಲೈಟ್ ಬೆಳಗಿಸಿದ ರೀತಿ ಈ ಬಾರಿಯೂ ದೇಶದ ಜನರಿಗೆ ಏನಾದರೂ ಹೊಸ ಟಾಸ್ಕ್ ಕೊಡ್ತಾರಾ ಅನ್ನೋದು ನಾಳೆ ಬೆಳಗ್ಗೆ ಗೊತ್ತಾಗಲಿದೆ. ಪ್ರಧಾನಿ ಮೋದಿ ಸಂದೇಶದತ್ತ ಇಡೀ ದೇಶ ಕುತೂಹಲದಿಂದ ಕಾಯ್ತಿದೆ. ಈಗಾಗಲೇ ಪ್ರಧಾನಿ ಮೋದಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿ ಸಂಗ್ರಹಿಸಿದ್ದಾರೆ. ಎಲ್ಲರೂ ಲಾಕ್ಡೌನ್ ವಿಸ್ತರಿಸುವಂತೆ, ಅಗತ್ಯ ಬಿದ್ದರೆ ಸೀಲ್ ಡೌನ್ ಮಾಡುವಂತೆಯೂ ಹಲವರು ಮನವಿ ಮಾಡಿಕೊಂಡಿದ್ದಾರೆ. ಕೊರೋನಾ ವೈರಸ್ನಿಂದ ದೇಶದ ಜನರನ್ನ ಕಾಪಾಡೋಕೆ ಇನ್ನಷ್ಟು ದಿನ ಲಾಕ್ಡೌನ್ ವಿಸ್ತರಿಸಿ ಕಠಿಣ ರೂಲ್ಸ್ಗಳನ್ನು ತರೋ ಸಾಧ್ಯತೆ ಇದೆ. ಇನ್ನು ನಾಳೆ ಮೊದಲ ಹಂತದ ಲಾಕ್ಡೌನ್ ಮುಕ್ತಾಯಗೊಳ್ಳೋದ್ರಿಂದ ಕೆಲವೊಂದಕ್ಕೆ ವಿನಾಯಿತಿ ಕೂಡ ಸಿಕ್ಕಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಕೈಗಾರಿಕೆಗಳನ್ನ ಆರಂಭಿಸಲು ರಾಜ್ಯಗಳಿಗೆ ಸೂಚನೆ ಕೊಡಲಾಗಿದೆ. ನಾಳೆಯಿಂದ ಅತ್ಯಗತ್ಯ ಎನಿಸೋ ಕೈಗಾರಿಕೆ ಪುನರಾರಂಭಗೊಳ್ಳಲಿದೆ. ಹಾಗಿದ್ರೆ ಯಾವೆಲ್ಲ ಕೈಗಾರಿಕೆಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋದನ್ನ ನೋಡೋದಾದ್ರೆ, ಟೆಕ್ಸ್ಟೈಲ್ಸ್, ಆಟೋಮೊಬೈಲ್ಸ್ ಫ್ಯಾಕ್ಟರಿ ಓಪನ್ ಮಾಡಲು ತಿಳಿಸಿದ್ದು, ಎಲೆಕ್ಟ್ರಾನಿಕ್ ಗೂಡ್ಸ್ ಫ್ಯಾಕ್ಟರಿಗಳ ಆರಂಭಕ್ಕೂ ಸಮ್ಮತಿಸಿದೆ. ಇನ್ನು ಕುಕ್ಕರ್, ಎಲ್ಪಿಜಿ ಗ್ಯಾಸ್, ಸರ್ಜಿಕಲ್ ಮಾಸ್ಕ್, ಹಾಸ್ಪಿಟಲ್ ರಬ್ಬರ್ ಶೀಟ್ಸ್, ಮೆಡಿಸಿನ್ ತಯಾರಿಕೆಗೆ ಓಕೆ ಎಂದಿದ್ದು, ಟ್ರಾಲಿ ವೀಲ್ಸ್, ಮೆಡಿಕಲ್ ಡಿವೈಸಸ್ ತಯಾರಿಕೆಗೂ ಅವಕಾಶ ಸಿಕ್ಕಂತಾಗಿದೆ. ಅನಸ್ಥೇಸಿಯಾ ಬ್ಯಾಗ್, ಪ್ಯಾಕೇಜ್ ಸಾಮಗ್ರಿ, ಇತರೆ ಮೆಡಿಕಲ್ ಸಾಮಗ್ರಿಗಳ ಉತ್ಪಾದನೆಗೆ ಆದ್ಯತೆ ಕೊಡಿ ಅಂತ ಕೇಂದ್ರ ಸೂಚಿಸಿದೆ. ಇದರ ಜೊತೆಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವ ವಾಹನ ಸಂಚಾರಕ್ಕೂ ಅನುಮತಿಸಲಾಗಿದೆ. ಅಂತಾರಾಜ್ಯ ಸಂಚಾರ ಮುಕ್ತಗೊಂಡಿದ್ದು, ಎಲ್ಲಾ ರೀತಿಯ ಕೃಷಿ ಚಟುವಟಿಕೆ, ಕೃಷಿ ಉತ್ಪನ್ನಗಳ ಸಾಗಣೆಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇನ್ನು ಕೈಗಾರಿಕೆಗಳಿಗೆ ಅನುಮತಿ ಕೊಟ್ಟಿರೋ ಕೇಂದ್ರ ಸರ್ಕಾರ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದೆ. ಒಂದು ಶಿಫ್ಟ್ನಲ್ಲಿ ಶೇಕಡ 20-25% ಕಾರ್ಮಿಕರಿಂದ ಕೆಲಸ ಮಾಡಿಸುವಂತೆ ತಿಳಿಸಿದೆ. ಕಾರ್ಖಾನೆಗಳಲ್ಲಿ ಸ್ಯಾನಿಟೈಸರ್ ಕಡ್ಡಾಯವಾಗಿ ಬಳಸಬೇಕು. ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡಬೇಕು. ಕಾರ್ಮಿಕರಿಗೆ ಪ್ರತ್ಯೇಕ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕು ಅಂತ ತಿಳಿಸಿದೆ. ಕಾರ್ಖಾನೆಗಳಲ್ಲೇ ಕಾರ್ಮಿಕರಿಗೆ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ರಾಜ್ಯ ಸರ್ಕಾರಗಳಿಂದಲೇ ಇದರ ಮೇಲ್ವಿಚಾರಣೆ ನಡೀಬೇಕು ಅಂತ ಸೂಚಿಸಿದೆ. ಒಟ್ಟಾರೆ ಮೊದಲ ಹಂತದ ಲಾಕ್ಡೌನ್ ನಾಳೆಗೆ ಕೊನೆಗೊಳ್ಳಲಿದ್ದು, ಕೊರೋನಾ ನಿಯಂತ್ರಣದ ಜೊತೆ ಜೊತೆಗೆ ಆರ್ಥಿಕತೆ ಕುಸಿತವಾಗದಂತೆ ನೋಡಿಕೊಳ್ಳೋ ಸವಾಲು ಕೂಡ ಕೇಂದ್ರದ ಮುಂದಿದೆ. ಹೀಗಾಗಿ ಇನ್ನಷ್ಟು ಹೊಸ ನಿಯಮಗಳನ್ನು ನಾಳೆ ಮೋದಿ ಅನೌನ್ಸ್ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.